ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಲಕ್ಷ್ಮೀದೇವಿ ಸಂಪತ್ತು ಹಾಗೂ ಸಮೃದ್ಧಿಯ ಅಧಿದೇವತೆ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮಹಾವಿಷ್ಣು ದೇವರ ಧರ್ಮಪತ್ನಿ. ಮಹಾಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಹಲವು ದೇವಾಲಯಗಳನ್ನು ನಾವು ನಮ್ಮ ನಾಡಿನಲ್ಲಿ ಕಾಣಬಹುದಾಗಿದೆ. ಅಂತಹ ದೇಗುಲಗಳಲ್ಲಿ ಕೆಲವು ದೇಗುಲಗಳು ವಿಭಿನ್ನ ಇತಿಹಾಸ, ವಾಸ್ತುಶಿಲ್ಪ ಹಾಗೂ ಶಕ್ತಿಯನ್ನು ಹೊಂದಿದ್ದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಇಂದು ನಾವು ನಮ್ಮ ರಾಜ್ಯದಲ್ಲಿ ಭೇಟಿ ನೀಡಲೇಬೇಕಾಗಿರುವಂತಹ ಪ್ರಮುಖವಾದ ಮಹಾಲಕ್ಷ್ಮೀ ದೇವಿಯ ದೇಗುಲವೊಂದರ ಪರಿಚಯವನ್ನು ಮಾಡ ಹೊರಟಿದ್ದೇವೆ. ಉಡುಪಿ ಹಾಗೂ ಮಂಗಳೂರು ಸುತ್ತಮುತ್ತಲಿನ ಕರಾವಳಿ ಪ್ರದೇಶದ ಮೀನುಗಾರರಿಗೆಲ್ಲ ಈ ದೇವಾಲಯ ಪ್ರಮುಖ ಪೂಜಾ ಸ್ಥಳಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಕೊಲ್ಲಾಪುರ ಹಾಗೂ ಮುಂಬೈನ ಮಹಾಲಕ್ಷ್ಮೀ ದೇವಿಯ ದೇಗುಲದ ನಂತರ ಈ ದೇಗುಲ ಮೂರನೆಯ ಅತ್ಯಂತ ಪ್ರಭಾವಶಾಲಿ ದೇಗುಲ ಎಂದು ನಂಬಲಾಗುತ್ತದೆ. ನಮ್ಮ ಕರ್ನಾಟಕದ ಈ ಒಂದು ಅಪ್ರತಿಮ ಮಹಾಲಕ್ಷ್ಮೀ ದೇಗುಲವೇ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನ. ಉಚ್ಚಿಲದ ಮಹಾಲಕ್ಷ್ಮೀ ದೇವಸ್ಥಾನ ಕರ್ನಾಟಕದ ಕೊಲ್ಲಾಪುರ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲದಲ್ಲಿ ನೆಲೆಸಿದೆ ಭವ್ಯವಾದ ಮಹಾಲಕ್ಷ್ಮೀ ದೇವಸ್ಥಾನ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ದೇವಾಲಯಗಳ ಬೀಡು. ಇಲ್ಲಿರುವ ದೇಗುಲಗಳಿಗೆಲ್ಲ ಕಳಸಪ್ರಾಯ ಎನ್ನುವಂತಿದೆ ಉಚ್ಚಿಲದ ಮಹಾಲಕ್ಷ್ಮೀ ದೇವಸ್ಥಾನ. ನಮ್ಮ ಕರಾವಳಿಯ ಅತಿ ಸುಂದರವಾದ ಮಹಾಲಕ್ಷ್ಮೀ ದೇಗುಲವಿದು. ಅಸಾಧಾರಣ ವಾಸ್ತುಶಿಲ್ಪ ಹಾಗೂ ಸೂಕ್ಷ್ಮಾತಿಸೂಕ್ಷ್ಮ ಕೆತ್ತನೆಗಳಿಂದ ಈ ದೇಗುಲ ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಈ ದೇವಿ ಮೊಗವೀರ ಸಮುದಾಯದ ಆರಾಧ್ಯ ದೇವತೆ. ದೇವಾಲಯವನ್ನು ಹೊರಗಿನಿಂದ ನೋಡುತ್ತಿದ್ದರೆ ಮೈಮನ ಸೆಳೆಯುವಂತಹ ಸೌಂದರ್ಯವನ್ನು ದೇಗುಲ ಹೊಂದಿದೆ. ತುಳುನಾಡಿನ ವಾಸ್ತುಶಿಲ್ಪಕ್ಕೆ ಈ ದೇಗುಲ ಅದ್ಭುತ ಉದಾಹರಣೆ. ತುಳುನಾಡಿನ ವಾಸ್ತುಶಿಲ್ಪ ಉತ್ತರ ಕೇರಳ ಹಾಗೂ ದಕ್ಷಿಣ ಕರ್ನಾಟಕದ ಶೈಲಿಗಳ ಮಿಶ್ರಣವೆನಿಸಿಕೊಳ್ಳುತ್ತದೆ. ದೇವಸ್ಥಾನ ಸುಮಾರು 6 ಎಕರೆಯಷ್ಟು ವಿಸ್ತಾರವಾಗಿದೆ. ದೇವಾಲಯದ ಹೊರ ಹಾಗೂ ಒಳ ಆವರಣಗಳು ಆಕರ್ಷಕವಾದ ಮರದ ಕೆತ್ತನೆಗಳನ್ನು ಒಳಗೊಂಡಿದೆ. ಉಚ್ಚಿಲ ಮಹಾಲಕ್ಷ್ಮೀ ದೇಗುಲದ ವಾಸ್ತುಶಿಲ್ಪ ವೈಭವ ನಮಗೆಲ್ಲ ಬೇಲೂರು ಮತ್ತು ಹಳೇಬೀಡನ್ನೇ ನೆನಪಿಸುತ್ತದೆ. ದೇವಾಲಯ ತಾಮ್ರದ ಚಾವಣಿಯನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ 3 ಶಕ್ತಿಗಳ ಅನುಗ್ರಹ ನಮಗೆ ದೊರೆಯುತ್ತದೆ. ಇಲ್ಲಿ ಲಕ್ಷ್ಮೀ ದೇವಿಯವರ ಸಾನ್ನಿಧ್ಯದ ಜೊತೆಗೆ ಭಯ ನಿವಾರಣೆಗಾಗಿ ಭದ್ರಕಾಳಿ ಅಮ್ಮನವರು ಹಾಗೂ ಮನಸ್ಸಿನ ಪ್ರಸನ್ನತೆಗೆ ಪ್ರಸನ್ನ ಗಣಪತಿ ದೇವರ ಸಾನ್ನಿಧ್ಯಗಳಿವೆ. ಈ 3 ದಿವ್ಯ ಶಕ್ತಿಗಳ ದರ್ಶನದಿಂದ ಭಕ್ತಾದಿಗಳ ಸಮಸ್ಯೆಗಳೆಲ್ಲ ತಕ್ಷಣಕ್ಕೆ ಪರಿಹಾರವಾಗುತ್ತವೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಏನೇ ಬೇಡಿಕೊಂಡರೂ ಸಹ ಅವರ ಇಷ್ಟಾರ್ಥಗಳೆಲ್ಲ ಶೀಘ್ರವೇ ಸಿದ್ಧಿಸುತ್ತವೆ. ಉಚ್ಚಿಲದ ಮಹಾಲಕ್ಷ್ಮೀ ದೇಗುಲದ ಇತಿಹಾಸ ಸುಮಾರು 60 ವರ್ಷಗಳಷ್ಟು ಪುರಾತನವಾಗಿದೆ. ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೇರಳವಾಗಿರುವ ಮೊಗವೀರ ಸಮುದಾಯದ ಜನರಿಗೆಲ್ಲ ಬಾರ್ಕೋರಿನ ದೇವಾಲಯಗಳಲ್ಲಿ ಪ್ರವೇಶ ನಿಷಿದ್ಧವಾಗಿರುತ್ತದೆ. ಆಗ ಅವರಿಗೆಂದೇ ಪ್ರತ್ಯೇಕವಾಗಿ ಉಚ್ಚಿಲದಲ್ಲಿ 1957ರಲ್ಲಿ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯ ದೇವಸ್ಥಾನವನ್ನು ನಿರ್ಮಿಸಲಾಗುತ್ತದೆ. ಅಲ್ಲಿನಿಂದೀಚೆಗೆ ದೇವಾಲಯದ ಖ್ಯಾತಿ ಹಬ್ಬುತ್ತಾ ಬಂದು ಈಗ ಉಚ್ಚಿಲದ ಮಹಾಲಕ್ಷ್ಮೀ ದೇವಸ್ಥಾನ ನಮ್ಮ ನಾಡಿನ ಪ್ರಮುಖ ದೇವಾಲಯಗಳ ಪಟ್ಟಿಯಲ್ಲಿ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ಹಳೆಯ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಮಹಾಜನ ಸಂಘದಿಂದ ಇತ್ತೀಚೆಗಷ್ಟೇ ನವೀಕರಣಗೊಂಡಿದೆ. ಈ ದೇವಾಲಯದ ಈಶಾನ್ಯ ಭಾಗದಲ್ಲಿ ಕೆರೆ ಇದ್ದು ಕೆರೆಯ ಪಕ್ಕವೇ ನಾಗಬನವಿದೆ. ಇಲ್ಲಿನ ದೇವರ ಸೌಂದರ್ಯವನ್ನು ವ್ಯಕ್ತಪಡಿಸಲು ಅಥವಾ ಬಣ್ಣಿಸಲು ಪದಗಳೇ ಸಾಲದಾಗುತ್ತದೆ. ಸಾಕ್ಷಾತ್ ದೇವಿಯೇ ಪ್ರತ್ಯಕ್ಷರಾಗಿ ಪ್ರಕಟಗೊಂಡಿದ್ದಾರೆ ಎನ್ನುವಂತಹ ವಿಶೇಷವಾದ ಅನುಭೂತಿ ನಮಗೆ ದೇವಿಯ ದರ್ಶನದಿಂದ ಪ್ರಾಪ್ತವಾಗುತ್ತದೆ. ಉಡುಪಿಯ ಶ್ರೀಕೃಷ್ಣ ದೇವರಂತೆಯೇ ಇಲ್ಲಿಯೂ ಸಹ ಮಹಾಲಕ್ಷ್ಮೀ ದೇವಿಯು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಸಹ ಪೂಜೆಯನ್ನು ಪಡೆದುಕೊಳ್ಳುತ್ತಾರೆ. ಕೇರಳ ಸಂಪ್ರದಾಯದ ಪ್ರಕಾರ ಪ್ರಧಾನ ದೇವತೆಗೆ ದಿನನಿತ್ಯ 16 ಸೇವೆಗಳನ್ನು ಸಲ್ಲಿಸಲಾಗುತ್ತದೆ. ಪ್ರತಿನಿತ್ಯ ಮಧ್ಯಾಹ್ನ ದೇಗುಲಕ್ಕೆ ಬರುವ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ. ದೇವಾಲಯದ ಸಂಕೀರ್ಣದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಸಾಮೂಹಿಕ ಶನೀಶ್ಚರರ ಪೂಜೆಗಳನ್ನು ಸಹ ನೆರವೇರಿಸಲಾಗುತ್ತದೆ. ಉಚ್ಚಿಲ ಮಹಾಲಕ್ಷ್ಮೀ ದೇಗುಲದಲ್ಲಿ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ.
ನವದುರ್ಗೆಯರ ಮೂರ್ತಿಯನ್ನು 9 ದಿನ ಆರಾಧಿಸಿ ಕೊನೆಗೆ ಕಾಪು ಕಡಲ ತೀರದಲ್ಲಿ ಸಾವಿರಾರು ಜನರ ನಡುವೆ ಕಡಲಾರತಿಯನ್ನು ನಡೆಸಿ ಜಲಸ್ತಂಭನ ಮಾಡಲಾಗುತ್ತದೆ. ಉಚ್ಚಲದ ದಸರಾದಲ್ಲಿ 9 ದಿನಗಳು ಸಹ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಉಚ್ಚಿಲವು ಉಡುಪಿ ಹಾಗೂ ಮಂಗಳೂರಿನ ನಡುವೆ ಸ್ಥಿತವಿದೆ. ಕಾಪು ಬೀಚ್ನಿಂದ ದೇಗುಲ ಕೇವಲ ಕೆಲವು ಕಿಲೋಮೀಟರ್ ದೂರದಲ್ಲಿದೆ. ಕಡಲ ಮಕ್ಕಳ ಅಧಿದೇವತೆಯಾದ ಉಚ್ಚಿಲದ ಮಹಾಲಕ್ಷ್ಮೀ ದೇವಿಯ ಬಗ್ಗೆ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.